ಎಸ್ ಇನ್ನು ಬೆಂಗಳೂರು ನಗರದ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಶಾಸಕ ಭೈರತಿ ಸುರೇಶ್ ಅವರ ನೇತೃತ್ವದಲ್ಲಿ ಹೆಬ್ಬಾಳದ ನೂತನ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯ ಮುಂಭಾಗದಲ್ಲಿ ನಿರ್ಮಾಣಗೊಂಡಿರುವ ಸ್ಕೈವಾಕ್ ಮೇಲ್ಸೇತುವೆಗೆ ಈಗಾಗಲೇ ಚಾಲನೆಯನ್ನು ನೀಡಲಾಯಿತು. ಇತ್ತ ಹೆಬ್ಬಾಳ ಬಸ್ ನಿಲ್ದಾಣದ ಕಡೆಗೆ ಎರಡೂ ರಸ್ತೆಗಳನ್ನು ದಾಟಲು ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ಒಂದು ಸೇತುವೆಯನ್ನು ಮಾಡಲಾಗಿತ್ತು. ಇದು ಕಳೆದ ಹಲವು ದಿನಗಳಿಂದ ಕೂಡ ಈಗಾಗಲೇ ಇದನ್ನು ಲೋಕಾರ್ಪಣೆ ಮಾಡಬೇಕಾಗಿತ್ತು. ಆದರೆ ಕೊರೋನಾ ಇರುವ ಕಾರಣದಿಂದ ಇಂದು ಇದನ್ನು ಲೋಕಾರ್ಪಣೆ ಮಾಡಿರುವುದು ಈಗ ಕಂಡು ಬಂದಿದೆ. ಈತ ಈ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ವಿರೋಧ ಪಕ್ಷದ ನಾಯಕ ಅಬ್ದುಲ್ ವಾಜೀದ್ ಅವರು ಕೂಡ ಉಪಸ್ಥಿತಿದ್ದರು. ಈತ ಮಾಜಿ ಬಿಬಿಎಂಪಿ ಸದಸ್ಯರಾದ ಆನಂದ್ ಕುಮಾರ್ ಸೇರಿದಂತೆ ಹಿರಿಯ ಕಾಂಗ್ರೆಸ್ ಮುಖಂಡರು ಮತ್ತು ಹೆಬ್ಬಾಳ ಮತಕ್ಷೇತ್ರ ಆರ್ ಟಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಾಲಾಜಿ ಹಾಗೂ ಮುಜಾಮಿಲ್ ಅಹಮ್ಮದ್ ಅವರು ಕೂಡ ಉಪಸ್ಥಿತಿದ್ದರು. ನಾನು ಈ ಕೆಲಸವನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬಾಲಾಜಿಯವರು ಮತ್ತು ಮುಜಾಮಿಲ್ ಅವರಿಗೆ ಹೇಳ್ತಾ ಇದ್ದೀನಿ. ನೀವು ಬರೋವಾರದಿಂದ ಅಧ್ಯಕ್ಷ ನನ್ನ ವಾರ್ಡಲ್ಲಿ ಒಂದು ನಾಲ್ಕು ನಾಲ್ಕು ಜನ ಬೀಟ್ ಮಾಡಬೇಕು ಮತ್ತೆ ಮಾಡಬೇಕು ಎಲ್ಲ ಬೇಡಿದ್ದೆ ಇಲ್ಲ. ನೀವು ಹೇಳಿದಾಗ ನಾನು ಬರ್ತೀನಿ. ಪ್ರತಿ ಕೆಲಸದಲ್ಲಿ ನಿಮಗೆ ಕೃಷಿಗಿಲ್ಲ ಗೊತ್ತು ನನಗೆ. ಆದರೂ ಕಾರ್ಯಕರ್ತರು ಒಬ್ಬ ಕೃಷ್ಣವೇ ತಪ್ಪಾಗಲ್ಲ. ಆಯ್ತು, ಈಗ ಮೂರು ವರ್ಷದಿಂದ ಯಾವತ್ತೂ ಒಂದು ವಾರದಲ್ಲಿ ಬಾರಲು ನೀವು ನಾವು ಎಲ್ಲ ಕಾಂಗ್ರೆಸ್ ಹಿಂದೆ ದಿನ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದು ಬೇರೆಯವರೇನು ಮಾಡಿದ್ರೆ ಇವ್ರಿಗೇನು ಅನ್ನಿಸ್ಬೇಕು ಸರ್. ನಾವು ಕೆಲಸ ಮಾಡ್ತಾ ಇರೋದು ಅವ್ರ ಹತ್ರ ಬೇರೆ ಈ ಬಿಜೆಪಿ ಅವ್ರ ಹತ್ರ ಅದನ್ನು ಈ ಕೊರೋನಾ ಏನಾದರೂ ಬಂದರೆ ಒಂದು ಹತ್ತು ಬಿಟ್ಟು ಪ್ರೆಸಿಡೆಂಟ್ ಹೇಳಿದ್ದು ಹೆಣ್ಮಕ್ಳಿಗೆ ಬಿಟ್ಟು ಊರಿಗೆ ಮೂವತ್ತು ಎಮರ್ಜೆನ್ಸಿ ಸೇರಿ ನಲ್ವರು ಸಿಟಿಗಳ ಆಸ್ಪತ್ರೆ ನಾನು ಪಟ್ಟು ಎತ್ತಲಿ ಆಯಾ ಆಸ್ಪತ್ರೆ ಅದನ್ನು ಓಪನಿಂಗ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ